ಯಾರು ಇರಲಿಲ್ಲ ಶಿವಮೊಗ್ಗದವರೇ ಆದ ಬಿ ಜೆ ಪಿಯ ಹಿರಿಯ ನಾಯಕ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ಇರಲಿಲ್ಲ ಅವರು ಬಂಡಾಯ ಎದ್ದಿದ್ದಾರೆ ತಮ್ಮ ಮಗನಿಗೆ ಹಾವೇರಿ ಲೋಕಸಭೆ ಟಿಕೆಟ್ ಬೇಕು ಅಂದಿದ್ರು ಅದು ಸಿಗಲಿಲ್ಲ ಅದಾದ ನಂತರ ಶಿವಮೊಗ್ಗದಲ್ಲಿ ಬಿ ವೈ ರಾಘವೇಂದ್ರ ವಿರುದ್ಧ ನಾನು ಪಕ್ಷೇತರನಾಗಿ ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಹೊರಟಿದ್ದಾರೆ ಪ್ರಚಾರನೂ ಶುರು ಹಚ್ಕೊಂಡಿದ್ದಾರೆ ಈಗಾಗಲೇ ಅವರು ಇವತ್ತು ಭದ್ರಾವತಿಯ ಕೆಲವು ಮಠಗಳಿಗೆ ಭೇಟಿ ಕೊಟ್ಟಿದ್ದರು ಮಠಗಳಿಗೆ ಭೇಟಿ ಕೊಟ್ಟು ಸ್ವಾಮೀಜಿಗಳ ಆಶೀರ್ವಾದ ತಗೊಂಡರು ಅವರನ್ನ ಸಂಪರ್ಕಿಸಿ ಮಾತನಾಡುವುದಕ್ಕೆ ಬಿಜೆಪಿ ಮುಖಂಡರು ಸಂಘ ಪರಿವಾರದ ಮುಖಂಡರು ಎಲ್ಲರೂ ಟ್ರೈ ಮಾಡ್ತಿದ್ದಾರೆ ಕನ್ವಿನ್ಸ್ ಆಗೋ ಥರ ಕಾಣಿಸ್ತಾ ಇಲ್ಲ ಕನ್ವಿನ್ಸ್ ಆಗೋ ಥರ ಕಾಣಿಸ್ತಿಲ್ಲ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ರು ಮಾತಾಡದ್ರಂತೆ ಆಗಲಿಲ್ಲ ಇನ್ನು ಎಷ್ಟು ದಿವಸ ಜೈಕಾರ ಹಾಕ್ಕೊಂಡಿರಬೇಕು ಇಷ್ಟು ದಿವಸ ಯಡಿಯೂರಪ್ಪನವರಿಗೆ ಜಯವಾಗಲಿ ಅಂದ್ವಿ ಇನ್ನು ಮುಂದೆ ವಿಜಯೇಂದ್ರರಿಗೆ ಜಯವಾಗಲಿ ಅಂದ್ಕೊಂಡಿರಬೇಕಾ ವಿಜಯೇಂದ್ರ ಸಿ ಎಮ್ ಆಗೋದನ್ನು ನೋಡ್ತಾ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಇನ್ನು ಮುಂದೆ ನನ್ನ ಮಗನಿಗೆ ಟಿಕೆಟ್ ಕೊಟ್ಟರು ನಾನು ಹಿಂದೆ ಸರಿಯೋದಿಲ್ಲ ಅಂದರು ಈ ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ ಅನ್ನೋ ಪ್ರಶ್ನೆ ಬಂದಾಗ ನಾನು ಹೆಂಗೆ ಭಾಗವಹಿಸ್ಲಿ ಅಂದರು ಅವರು ಇವತ್ತು ಅದನ್ನೂ ಹೇಳ್ತಾರವ್ರು ಕಾರ್ಯಕರ್ತರಿಗೆಲ್ಲ ಹೇಳಿದ್ದೀನಿ ನಾನು ಎಲ್ಲರೂ ಹೋಗಬೇಕು ನರೇಂದ್ರ ಮೋದಿಯವರು ಮಾತು ಕೇಳಿಸ್ಕೊಂಡು ಬರಬೇಕು ಅಂತ ಹೇಳಿದ್ದೀನಿ ನಾನು ಪಕ್ಷೇತರನಾಗಿ ಚುನಾವಣೆ ಗೆಲ್ತೀನಿ ಗೆದ್ದ ತಕ್ಷಣ ಮೋದಿ ಅವರ ಹತ್ರ ಹೋಗಿ ನಾನು ನಿಮಗೆ ಬೆಂಬಲ ಅಂತ ಹೇಳ್ತೀನಿ ಅಂತಿದ್ದಾರೆ ಕೇಳಿಸ್ಕೊಳ್ಳಿ ಸಲ ನರೇಂದ್ರ ಮೋದಿಯವರ ಸ್ಫೂರ್ತಿಯಿಂದ ಶಿವಮೊಗ್ಗದಲ್ಲಿ ನಾವು ಅತಿ ಹೆಚ್ಚು ಎಮ್ ಎಲ್ ಎನೂ ಗೆದ್ದಿದ್ವಿ ಎಂ ಪಿನೂ ಗೆದ್ದಿದ್ದೀವಿ ಆದರೆ ಈ ದಿನ ಬೆಳವಣಿಗೆಗಳ ಬಗ್ಗೆ ತುಂಬ ನೋವಾಗಿದೆ ಬಹಳ ಜನಕ್ಕೆ ಇದು ನರೇಂದ್ರ ಮೋದಿಯವರ ಅಪೇಕ್ಷೆ ಇರ್ತಕ್ಕಂತೆ ಕುಟುಂಬ ರಾಜಕಾರಣದ ವಿರುದ್ಧ ನಾನು ಧ್ವನಿಯಾಗಿ ನನ್ನ ಪ್ರಯತ್ನ ಮುಂದುವರಿಸ್ತಾ ಇದ್ದೇನೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತ ಧ್ವನಿಯಾಗಿ ನೋವಿದೆ ಅವರಿಗೆಲ್ಲ ಆ ಧ್ವನಿಯಾಗಿ ನಾನು ಮಾಡ್ತಾ ಇದ್ದೀನಿ ಆದರೆ ನಾನು ಯಾಕೆ ಇರಲ್ಲ ಅಂತಂದರೆ ಚುನಾವಣೆ ಸ್ಪರ್ಧೆಂತೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಸ್ವಾಭಾವಿಕವಾಗಿ ಬಂದಂಥ ಸಂದರ್ಭದಲ್ಲಿ ರಾಘವೇಂದ್ರ ಬಿ ಜೆ ಪಿ ಅಭ್ಯರ್ಥಿಗೆ ಓಟ್ ಕೊಡಿ ಅಂತ ಕೇಳಲೇಬೇಕು ನಿಮ್ಮ ನಿಮ್ಮದು ಕರ್ತವ್ಯನೂ ಕೂಡ ಅಂಥ ಸಂದರ್ಭದಲ್ಲಿ ನಾನು ವೇದಿಕೆಯಲ್ಲಿ ಕೂತ್ಕೊಂಡ್ರೆ ನನಗೆ ಇರು ಸುಮೃತಾಗುತ್ತೆ ಹಾಗಾಗಿ ನಾನಲ್ಲಿ ಬಂದು ವೇದಿಕೆಗೆ ಇಲ್ಲ ಎಲ್ಲ ಕಾರ್ಯಕರ್ತರು ನಾನು ಪ್ಲಾನ್ ಪ್ರಾರ್ಥನೆ ಮಾಡ್ತೀನಿ ಕಾರ್ಯಕ್ರಮಕ್ಕೆ ಹೋಗಿ ನೀವು ನರೇಂದ್ರ ಮೋದಿ ಅವರು ಏನೇನು ಹೇಳ್ತಾರೆ ಕೇಳಿ ನೀವು ನೋಡಿ ಹಿಂದುಳಿದ ವರ್ಗದವ್ರಿಗೆ ಕುರುಬರಿಗೆ ಬಹಳ ಜನಕ್ಕೆ ಸೀಟ್ ಸಿಕ್ಕಿಲ್ಲ ರಾಜ್ಯದಲ್ಲಿ ಅಂತ ಎಲ್ಲರೂ ನಂಗೆ ಫೋನ್ ಮಾಡ್ತಾ ಇದ್ದಾರೆ ಹಾಗಾದರೆ ಹಿಂದುಳಿದವ್ರದ್ದು ಕುರುಬರು ಓಟು ಯಡಿಯೂರಪ್ಪನವ್ರಿಗೆ ಬೇಡವಾ ತಮಗೆ ಬೇಕಾದವ್ರು ಮಾತ್ರ ಸೀಟ್ ಕೊಳಕ್ಕೆ ಹೊಡಿಸ್ಕೊಂಬಂದಿ ಯಾರಲ್ಲ ಇಂಥ ಇಂಥ ಕಾರಣಗಳಿಗೆ ನಾನು ಬರ್ತಾ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ ಅಂತ ಅವ್ರು ಪ್ರಾರ್ಥನೆ ಮಾಡ್ತೀನಿ ಯಾಕೆಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವ ಹೋರಾಟಗಾರಗಳಿಗೆ ಹಿನ್ನಡೆ ಆಗ್ತಾರೆ ಅಂತ ನಾವು ನೇರವಾಗಿ ಕಾಣ್ತಾ ಇದ್ದೀವಿ ಅದು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಅದೇ ರೀತಿ ಶ್ರೀಯುತ ಸದಾನಂದ ಗೌಡರು ಇರ್ಬೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ನಳಿನ್ ಕುಮಾರ್ ಕಟೀಲ್ ಇರ್ಬೋದು ನನಗಿರ್ಬೋದು ಎಲ್ಲರೂ ಹಿಂದುತ್ವವಾದಿಗಳನ್ನು ಒಂದು ರೀತಿಯ ತುಳಿಯುವಂಥ ಪ್ರಯತ್ನ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರೋದನ್ನು ನಾವ್ಯಾರು ಸಹಿಸಲ್ಲ ಹಿಂದುತ್ವವನ್ನು ಉಳಿಸ್ಬೇಕು ಅಂತ ಏನು ನರೇಂದ್ರ ಮೋದಿ ಇದ್ದಾರೆ ಅವರು ನರೇಂದ್ರ ಮೋದಿಯವ್ರ ಕನಸನ್ನು ಅನ್ಸು ಮಾಡೋದಿಕ್ಕೆಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಎಲ್ಲ ಹಿಂದುತ್ವರಿ ಎಲ್ಲ ಹಿಂದುತ್ವಾದಿಗಳು ನನಗೆ ಓಟ್ ಮಾಡೇ ಮಾಡ್ತಾರೆ ಯಾಕೆಂದರೆ ರಾಘವೇಂದ್ರ ಹೇಳ್ತಿದ್ದಾರೆ ಇದು ಲಿಂಗಾಯತರು ನಂಗೆ ಓಟ್ ಕೊಡ್ತಾರೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ಈಡಿಗರು ನಂಗೆ ಓಟ್ ಕೊಡ್ತಾರೆ ಅಂತ ಲಿಂಗಾಯತರು ಈಡಿಗರು ಎಲ್ಲರೂ ಹಿಂದೂಗಳೇ ಆ ಎಲ್ಲ ಹಿಂದುತ್ವಾದಿಗಳು ನನಗೆ ಓಟ್ ಕೊಡ್ತಾರೆ ನಾನು ಎಂ ಪಿ ಗೆಲ್ತೀನಿ ಆರು ತಿಂಗಳು ಖಾಲಿ ಇತ್ತು ರಾಜ್ಯಾಧ್ಯಕ್ಷ ಸ್ಥಾನ ಯಡಿಯೂರಪ್ಪನವರು ಹಠ ಹಿಡಿದು ತನ್ನ ಮಗನಿಗೆ ಬೇಕು ಅಂತ ಅಧ್ಯಕ್ಷ ಸ್ಥಾನ ಪಡೆದಿದ್ದಾರೆ ಇನ್ನು ಬಂದು ನನಗೆ ಬಂದಂಥ ರಿಪೋರ್ಟು ತಪ್ಪು ಮಾಹಿತಿ ಅಲ್ಲ ಸತ್ಯ ಮಾಹಿತಿ ರಾಷ್ಟ್ರೀಯ ನಾಯಕರು ಅವರು ಅಧ್ಯಕ್ಷರು ಮಾಡಿದರೆ ತುಂಬ ಸಂತೋಷ ಅಕಸ್ಮಾತ್ ಅಲ್ಲಿ ನ್ಯಾಷನಲ್ ಚಾನಲ್ನವ್ರು ನೋಡಿದ್ರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಗೆಲ್ಲತ್ತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಗೆಲ್ಲತ್ತೆ ಅಂತಿದ್ದಾರೆ ಈ ಈ ಅಸಮಾಧಾನಗಳನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಾರೋ ಗೊತ್ತಾಗ್ತಿಲ್ಲಪ್ಪ ಇವತ್ತು ಮೂರು ತಾಲೂಕುಗಳ ಹನ್ನೊಂದು ದೇವಸ್ಥಾನ ಮತ್ತು ವಿವಿಧ ಮಠಾಧೀಶರನ್ನು ಈಶ್ವರಪ್ಪನವರು ಭೇಟಿಯಾಗಿ ಆಶೀರ್ವಾದ ಪಡೆದರು ಈ ರೀತಿ ಇದ್ದಾಗಲೇ ಸೊರಬ ಶಿಕಾರಿಪುರ ಭದ್ರಾವತಿ ತಾಲೂಕಿನಲ್ಲಿ ಓಡಾಡಿದರು ಇವತ್ತು ಹೀಗಿದ್ದಾಗಲೇ ಗೋಪಾಲ್ ಫೋನ್ ಬಂತು ಗೋಪಾಲ ನಾಗರಕಟ್ಟೆ ವಿಶ್ವ ಹಿಂದೂ ಪರಿಷತ್ನವರು ನೋಡಿರ್ತೀರಿ ನೀವು ನಾನು ಇಂಟ್ರವ್ಯೂ ಮಾಡಿದ್ದೆ ಅಯೋಧ್ಯೆಯಲ್ಲಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿ ವಹಿಸಿಕೊಂಡರು ಅವ್ರದ್ದು ಫೋನ್ ಬಂತು ಗೊತ್ತಾಗ್ತಿತ್ತು ಅದು ಈಶ್ವರಪ್ಪನವ್ರನ್ನ ಇದು ಮಾಡಬೇಡಿ ಅಂತ ಕನ್ವಿನ್ಸ್ ಮಾಡೋದಕ್ಕೆ ಮಾಡಿದ್ದು ಅಂತ ಈಶ್ವರಪ್ಪನವರು ಚುನಾವಣೆ ಗೆದ್ದು ಬಂದು ಆಶೀರ್ವಾದ ತಗೊಳೋದಕ್ಕೆ ರಾಮನ ಆಶೀರ್ವಾದ ತಗೊಳಕ್ಕೆ ಬರ್ತೀನಿ ಅಯೋಧ್ಯೆಯಲ್ಲಿ ಅಲ್ಲೇ ಮೀಟ್ ಮಾಡೋಣ ಅಂದರು ಕೇಳಿಸ್ಕೊಳ್ಳಿ ಒಮ್ಮೆ ಇಲ್ಲ ಯಾರಂತೂ ಶಿವಮೊಗ್ಗದಲ್ಲಿ ನಾನೇ ನಿಲ್ತೀನಿ ಅಮೇರಿಕೆ ಆದೇಶ ಅಂತಿದ್ರು ಮೋಸ ಮಾಡಿದ್ರಲ್ಲ ಇಲ್ಲ ಅಲ್ಲಿ ಇಂಡಿಪೆಂಡೆಂಟ್ ನಿಲ್ಸಲ್ಲ ನಾನು ಇಲ್ಲಿ ನಿಲ್ತೀನಿ ನಾನು ನಿಂತ್ರೇನೆ ಅಯ್ಯೋ ಯಡಿಯೂರಪ್ಪನವರ ವಿರೋಧಿಗಳು ತುಂಬ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ 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 ನಮ್ಮ ಗಮನಕ್ಕೆ ಬರ್ತಾ ಇದೆ ಬರೀ ಬೊಮ್ಮ ವಿರೋಧಿ ಅಲ್ಲಿರ್ಬೋದು ಇಡೀ ಜಿಲ್ಲೆಯಲ್ಲಿ ಹೌದಾ 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 ಅಂತ ಹೇಳ್ಕೊಂಡು ಅವ್ರಿಗೆ ನನಗೆ ಎಂಕರೇಜ್ಮೆಂಟ್ ನೋಡ್ತಾ ಇದ್ದರೆ ಗೋಪಾಲ್ಜಿ ನಾನು ತುಂಬ ಸ್ಪಷ್ಟ ಹೇಳ್ತೀನಿ ಶಿವಮೊಗ್ಗದಿಂದ ಜನರ ಆಶೀರ್ವಾದದಿಂದ ಸಾಧುಸಂತರ ಆಶೀರ್ವಾದದಿಂದ ಗೆದ್ದು ಬಂದು ಸೀದಾ ನೀವಿರೋಂಥ ಜಾಗದ ಅಯೋಧ್ಯೆ ಬಂದು ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಖಂಡಿತ ನಾನು ತಗೊಂಡಿ ನಾನು ಭಾಗವಹಿಸಿಬಿಟ್ರೆ ಮೋದಿಯವರು ನನ್ನ ಎದುರಿಗೇ ರಾಘವೇಂದ್ರ ಗೋಟ್ ಕೇಳ್ತಾರೆ ನಾನೇನು ಮಾಡಲಿ ಅವಾಗ ನಾನು ಹೆಂಗೆ ಹೇಳಕ್ ಬರುತ್ತಪ್ಪ ನೀವು ಅಷ್ಟ್ ದೊಡ್ಡವರಿಗೆ ಹೇಳಕ್ ಕಾರ್ಯಕ್ರಮನ ಡಿಸ್ಟರ್ಬ್ ಮಾಡ್ಲಾ ಬೇಡ ನಿಮ್ಮೆಲ್ಲರೂ ಮಾತು ಕೇಳ್ತೀನಿ ನಾನು ಗೆದ್ದು ಬಂದು ಮೋದಿ ಹತ್ರ ಬಂದು ಅಯೋಧ್ಯೆ ರಾಮ ಮಂದಿರ ಗೋಪಾಲಜಿಯ ಜಾಗಕ್ಕೆ ಬರ್ತೀನಿ ನಿಮ್ಮ ಆಶೀರ್ವಾದ ನಮಸ್ಕಾರ ನಮಸ್ಕಾರ ಇದು ಏಷ್ಯಾ ನೆಟ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್